ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಕುಟುಂಬ ಸಮೇತ ಬೆಳ್ಳಂಬೆಳಗ್ಗೆ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು. ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಕುಟುಂಬ ಸಮೇತ ಮತದಾನ ಮಾಡಲು ಬೆಳ್ಳಂಬೆಳಗ್ಗೆ ಮತಗಟ್ಟೆಗೆ ಬಂದಿದ್ದರು. ಮತಗಟ್ಟೆಯ ಪಕ್ಕದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕುಮಟಳ್ಳಿ ಕುಟುಂಬಸ್ಥರು ನಂತರ ಮತದಾನಕ್ಕೆ ಮುಂದಾದರು. ಆದರೆ ಇವಿಎಂ ಪ್ಯಾಡ್ನಲ್ಲಿ ದೋಷ ಕಂಡ ಕಾರಣ 8 ನಿಮಿಷ ತಡವಾಯಿತು. ನಂತರ ಕುಮಟಳ್ಳಿ ಕುಟುಂಬಸ್ಥರು ಮತದಾನ ಮಾಡಿದರು. ಅಥಣಿಯ ನಗರದ ಬೂತ್ ನಂಬರ್ 99ರಲ್ಲಿ ಮತದಾನ ಮಾಡಿದ ಕುಮಟಳ್ಳಿ ಮತ್ತೆ ಗೆಲುವಿನ ನಗೆ ಬೀರುವ ವಿಶ್ವಾಸ ವ್ಯಕ್ತಪಡಿಸಿದರು. ಮತದಾನ ಮಾಡಿದ ನಂತರ ಮಹೇಶ್ ಕುಮಟಳ್ಳಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರ ನಿವಾಸಕ್ಕೆ ತೆರಳಿದ್ದರು. ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿದ ಡಿಸಿಎಂ ಲಕ್ಷ್ಮಣ್ ಸವದಿ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಲಕ್ಷ್ಮಣ ಸವದಿಜಿಯವರ ನೇತೃತ್ವದಲ್ಲಿ, ಜಗದೀಶ್ ಶೆಟ್ಟರ್ಜಿ ಇರ್ಬೋದು, ನಿರಾಣಿ ಅವರು ಇರ್ಬೋದು, ಶ್ರೀಕಾಂತ್ ಕುಲಕರ್ಣಿ ಅವರು ಇರ್ಬೋದು, ಸಿ ಪಾಟೀಲ್ ಅವರು, ವಿಶೇಷವಾಗಿ ಟಿ ರಾಜು ಅವರು, ಈಶ್ವರಪ್ಪಜಿಯವರು, ಇನ್ನೂ ಹಲವಾರು ಬಸವಡ ಪಾಟೀಲ್ ಯತ್ನಾಳ ಅವರು, ಹಲವಾರು ಎಲ್ಲರನ್ನ ಕೂಡ ಸುಮಾರು 15 ದಿವಸ ನಮ್ಮ ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ಪ್ರಚಾರ ಮಾಡಿದ್ದೀವಿ. ಈ ಪ್ರಚಾರದ ಸಂದರ್ಭದಲ್ಲಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜೊತೆಗೆ ನಮ್ಮ ಮುಂದಿನ ಯೋಜನೆಗಳನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಮಗೆ ವಿಶ್ವಾಸ ಇದೆ, ಅತಿ ಮತಕ್ಷೇತ್ರದ ಸಮಸ್ತ ಎಲ್ಲ ಗೌರವಾನ್ವಿತ ಬಾಂಧವರು, ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಅಥಣಿಯಲ್ಲಿ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ. ಸರ್, ಎಷ್ಟು ಲೀಡ್ ಆಗ್ತದೆ ಅನ್ನುವಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತೀರಿ ಸರ್? ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಅಥಣಿ ಮತಕ್ಷೇತ್ರದಲ್ಲಿ ಗೆಲ್ತೀವಿ. ಅದು ತಮಗೂ ಎಲ್ಲ ಗೊತ್ತಿರುವಂಥದ್ದು, ವಿರೋಧಿ ಪಕ್ಷದವರು ಮಾಡಿದಂಥ ಒಂದು ಕುತಂತ್ರ. ನಮಗೆ ಸಮಸ್ತ ನಮ್ಮ ಮತದಾರ ಬಾಂಧವರು ಎಲ್ಲಿಯೂ ಕೂಡ ನಮಗೆ ವೈಯಕ್ತಿಕವಾಗಿ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಅಂಥ ಒಂದು ಬೋರ್ಡ್ ಫ್ಲೆಕ್ಸ್ ಹಾಕಿ ಕೇಳ್ತೇವೆ, ಅಲ್ಲಿ ಗ್ರಾಮಸ್ಥರು ಅದನ್ನು ಆಕ್ರೋಶಗೊಂಡು ತೆಗೆದಿದ್ದಾರೆ. ಎಲ್ಲ ಕಡೆ ತೆಗೆದಿದೆ, ಸಮಸ್ತ ಮತಕ್ಷೇತ್ರದಲ್ಲೇ ತೆಗೆದಿದೆ. ಪ್ಲ್ಯಾನು ಕರ್ನಾಟಕದ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಸನ್ಮಾನ್ಯ ಲಕ್ಷ್ಮಣ ಸವದಿಯವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನಮಗೂ ಕೂಡ ಜನಾದೇಶ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಹಲವಾರು ಯೋಜನೆಗಳು, ವಿಶೇಷವಾಗಿ ಕೃಷ್ಣಾ ನದಿಗೆ ಅವ್ರು ಕೊಡಿಸ್ತಾರ ಒಂದು ಬಾಂಧವ್ಯ ಕಟ್ಟುವಂಥದ್ದಾಗಲಿ, ಸವಳು ಜವಳು ಕಟ್ಮೋಗಿ ಕೊಟ್ಟಲ್ಲಿಗೆ ಲಿಫ್ಟ್ ಇರಿಗೇಷನ್ ಸ್ಕೀಮು, ಸುಮಾರು 11 ಗ್ರಾಮಗಳ 17 ಕೆರೆಗಳನ್ನು 165 ಕೋಟಿ ರೂಪಾಯಿ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಇದೆ, ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೋತೀವಿ. ಇನ್ನೂ ಹಲವಾರು ಯೋಜನೆಗಳಿದ್ದಾವೆ. ಒಟ್ಟಿನಲ್ಲಿ ಮುಂದಿನ 3.5 ವರ್ಷ ಅಥಣಿ ಮತಕ್ಷೇತ್ರದ ಸಮಸ್ತ ಎಲ್ಲ ಗೌರವಾನ್ವಿತ ಮತದಾರ ಬಾಂಧವರ ಸೇವೆಯನ್ನು ಮಾಡ